ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ನೋಡಿದ್ರಲ್ಲ ಈ ಎರಡು ವಿಡಿಯೋ ತುಣುಕುಗಳನ್ನ ಈಗ್ಗೆ ಕೆಲವು ವರ್ಷಗಳ ಹಿಂದೆ ಭಾರತೀಯರ ಮನ ಕಲಕಿದ ದೃಶ್ಯ ಇದು ಎರಡನೇ ವಿಡಿಯೋದಲ್ಲಿ ಆ ದೃಶ್ಯವನ್ನ ತರೆ ಮೇಲೆ ತೋರಿಸಿದ್ದಾರೆ ಉರಿ ಚಿತ್ರದಲ್ಲಿ ಬಹುಶಃ ನೀವು ನೋಡಿರ್ತೀರಿ ಅವತ್ತು ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೈದು ನವದೆಹಲಿಯ ಬರಾರ್ ಸ್ಕ್ವೇರ್ ಕ್ರಿಮಿಟೋರಿಯಂ ಗ್ರೌಂಡ್ ನಲ್ಲಿ ಭಾರತೀಯ ಸೈನ್ಯಾಧಿಕಾರಿಯೊಬ್ಬರ ಅಂತಿಮ ಸಂಸ್ಕಾರ ನಡೀತಾ ಇರುತ್ತೆ ಆ ಸೈನ್ಯಾಧಿಕಾರಿಯ ಹೆಸರು ಕರ್ನಲ್ ಮುನೀಂದ್ರನಾಥ್ ರೈ ಅಂತ ಹೇಳಿ ಅವತ್ತು ರೈ ಅವರ ಹನ್ನೊಂದು ವರ್ಷದ ಮಗಳು ಅಲ್ಕಾ ರೈ ತಮ್ಮ ತಂದೆಯ ಶವಪೆಟ್ಟಿಗೆಯ ಮುಂದೆ ನಿಂತು ಚೀರಾಡ್ತಾ ಇದ್ರೆ ಅಲ್ಲಿದ್ದ ಎಲ್ಲರ ಹೃದಯ ಹಿಂಡಿ ಹಿಪ್ಪೆ ಆಗಿತ್ತು ಯಾರು ಈ ಕರ್ನಲ್ ರೈ ಅಂತ ನೋಡ್ತಾ ಹೋದ್ರೆ ಒಂದು ಶೌರ್ಯ ಮತ್ತು ಸಾಹಸದ ಕತೆ ಹಾಗೆ ತೆರೆದುಕೊಳ್ಳುತ್ತೆ ಅದೊಂದು ಮಾನವೀಯತೆಯ ಉತ್ತುಂಗ ತ್ಯಾಗ ಬಲಿದಾನದ ಯಶೋಗಾತೆ ಭಾರತೀಯ ಸೈನ್ಯದ ಹೆಮ್ಮೆ ಅದು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹದಿನೈದರಂದು ಉತ್ತರ ಪ್ರದೇಶದ ಗಾಜಿಪುರ ಅನ್ನುವ ಒಂದು ಪುಟ್ಟ ಮನೆಯಲ್ಲಿ ಅದೇನೋ ಒಂದು ಸಂಭ್ರಮ ಮನೆ ಮಾಡಿರುತ್ತೆ ಕಾರಣ ಸಾಧಾರಣ ಶಾಲೆ ಒಂದರ ಮಗನಿಗೆ ಅವತ್ತು ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಜೊತೆ ವಿರೋಚಿತವಾಗಿ ಹೋರಾಡಿದ್ದಕ್ಕಾಗಿ ಭಾರತೀಯ ಸೈನ್ಯದಿಂದ ಯುದ್ಧ ಸೇವಾ ಮೆಡಲ್ ಸಿಕ್ಕಿರುತ್ತೆ ತಂದೆಗೆ ತುಂಬಾ ಹೆಮ್ಮೆ ಮಗನನ್ನು ಕಂಡ್ರೆ ಅವರು ತಮ್ಮ ಮೂವರು ಗಂಡು ಮಕ್ಕಳನ್ನ ಭಾರತಾಂಬೆಯ ಸೇವೆಗೆ ಮುಡಿಪಾಗಿಟ್ಟಿರ್ತಾರೆ ಹಿರಿಯ ಮಗ ಕರ್ನಲ್ ಡಿ ಎನ್ ರಾಯ್ ಗುರ್ಖಾ ರೆಜಿಮೆಂಟ್ ನಲ್ಲಿ ಮಿಲಿಟರಿ ಅಧಿಕಾರಿ ಎರಡನೇ ಮಗ ಸಿ ಆರ್ ಪಿ ಎಫ್ ನಲ್ಲಿ ಕಮಾಂಡೆಂಟ್ ಆಗಿರ್ತಾರೆ ಕೆಲವೇ ವರ್ಷಗಳ ಹಿಂದೆ ಜಮ್ಮುವಿನ ರಘುನಾಥ ಮಂದಿರವನ್ನು ಉಗ್ರಗಾಮಿಗಳಿಂದ ಮುಕ್ತಗೊಳಿಸಿ ಅವಾಗ ಅವರು ಶೌರ್ಯ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಅಂತಹ ವೀರಾಧಿಕಾರಿಯವರು ಇನ್ನು ಅವರ ಕಿರಿಯ ಮಗ ಕರ್ನಲ್ ಮುನೀಂದ್ರನಾಥ್ ರೈ ಫಾರ್ಟಿ ಟೂ ರಾಷ್ಟ್ರೀಯ ರೈಫಲ್ಸ್ನ ಕಮಾಂಡಿಂಗ್ ಆಫೀಸರ್ ಆಗಿರ್ತಾರೆ ಯುದ್ಧ ಸೇವಾ ಮಾಡಲು ಮತ್ತು ಶೌರ್ಯ ಚಕ್ರ ವಿಜೇತ ಅಧಿಕಾರಿ ಅವತ್ತು ಮುನೀಂದ್ರನಾಥ್ ರೈ ಅವ್ರಿಗೆ ಯುದ್ಧ ಸೇವಾ ಮಾಡಲ್ ಬಂದಿರುವಂತಹ ಸುದ್ದಿ ಕೇಳಿ ಅನೇಕರು ಅವ್ರ ಮನೆಗೆ ಬರ್ತಾ ಇರ್ತಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇರ್ತಾರೆ ಬೆಳಗಿನಿಂದಲೂ ಅವ್ರ ಮನೆಯಲ್ಲಿ ನಿರಂತರ ಕರೆಗಳು ಅಲ್ಲೊಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ ಆದ್ರೆ ಮುನೀಂದ್ರನಾಥ್ ರೈ ಆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರಲ್ಲ ಕಾರಣ ಅಂತಂದ್ರೆ ಅದು ಅವ್ರ ಕರ್ತವ್ಯದ ಕರೆ ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ಮಾನವೀಯತೆಯ ಸ್ಪರ್ಶ ಇರಲಿ ಎನ್ನುವಂತಹ ಒಂದು ಅದ್ಭುತವಾದ ಜೀವನ ಪಾಠವನ್ನ ಕರ್ನಲ್ ಮುನೀಂದ್ರನಾಥ್ ರೈ ಅವರಿಗೆ ಅವ್ರ ತಂದೆಯವರು ಹೇಳಿಕೊಟ್ಟಿರ್ತಾರೆ ಮುನೀಂದ್ರನಾಥ್ ಒಂದೇ ತಂದೆ ಮಾತನ್ನ ಅಕ್ಷರಶಃ ಪಾಲಿಸ್ತಾ ಇರ್ತಾರೆ ಆ ಸಮಯದಲ್ಲಿ ಭಾರತೀಯ ಸೈನ್ಯ ಕಾಶ್ಮೀರದ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಮಾನವೀಯತೆಯನ್ನ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇರುತ್ತೆ ಮುನೀಂದ್ರನಾಥ್ ಅವರು ಪ್ರತಿದಿನ ಕಾಶ್ಮೀರದ ಜನರೊಂದಿಗೆ ಬೆರೀತಾ ಇರ್ತಾರೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ ಸ್ಥಳೀಯ ಯುವಕರಿಗೆ ಫುಟ್ಬಾಲ್ ಮತ್ತು ಹಾಕಿ ಪಂದ್ಯಾವಳಿಗಳನ್ನು ಏರ್ಪಾಡು ಮಾಡ್ತಾ ಇರ್ತಾರೆ ಶಾಲಾ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ಭಾಷಣ ಸ್ಪರ್ಧೆಗಳನ್ನು ನಡೆಸ್ತಾ ಇರ್ತಾರೆ ಅನೇಕ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ ಅದು ತ್ರಾಲ್ನಲ್ಲಿ ಸೇಬು ಬೆಳೆಗಾರರ ಒಂದು ತಂಡವನ್ನ ಶಿಮ್ಲಾಗೆ ಕರ್ಕೊಂಡು ಹೋಗಿ ಅಲ್ಲಿ ಸೇಬು ಬೆಳೆಯುವ ವಿಧಾನವನ್ನ ಅದ್ರ ಬಗ್ಗೆ ಮಾಹಿತಿಯನ್ನ ಇವರಿಗೆ ಕೊಡಿಸಿರ್ತಾರೆ ರೈ ಕೇವಲ ಒಬ್ಬ ಸೈನ್ಯಾಧಿಕಾರಿ ಅಷ್ಟೇ ಆಗಿರ್ಲಿಲ್ಲ ಅವರು ಮಾನವೀಯತೆಯ ಮೂರ್ತಿಯಾಗಿದ್ರು ಹಾಗಾಗಿ ಆ ಸ್ಥಳೀಯ ಕಾಶ್ಮೀರಿಗಳಿಗೆ ರೈ ಅವ್ರನ್ನ ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸ ಅವತ್ತು ಜನವರಿ ಇಪ್ಪತ್ತೇಳು ಹತ್ತೊಂಬತ್ತು ನೂರ ತೊಂಬತ್ತೈದು ಬೆಳ್ಳಂಬಳಿಗ್ಗೆ ಕರ್ನಲ್ ರೈ ಅವರಿಗೆ ಕಾಶ್ಮೀರಿ ಬೇಹುಗಾರರಿಂದ ಒಂದು ರಹಸ್ಯ ಮಾಹಿತಿ ಬಂದಿರುತ್ತೆ ಅದೇನು ಅಂತಂದ್ರೆ ತ್ರಾಲ್ ಅನ್ನೋ ಒಂದು ಹಳ್ಳಿಯ ಮನೆಯಲ್ಲಿ ಇಬ್ರು ಉಗ್ರಗಾಮಿಗಳು ಅಡಗಿ ಕುಳಿತಿದ್ದಾರೆ ಅನ್ನೋ ಸುದ್ದಿ ಅದು ಅವರಲ್ಲಿ ಒಬ್ಬ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಏರಿಯಾ ಕಮಾಂಡರ್ ಕೆಲವೇ ನಿಮಿಷದಲ್ಲಿ ಕರ್ನಲ್ ರೈ ತಮ್ಮ ತಂಡದೊಂದಿಗೆ ಆ ಉಗ್ರರು ಅಡಗಿದ್ದ ಮನೆ ಹತ್ರ ಬರ್ತಾರೆ ಭಾರತೀಯ ಸೈನ್ಯದ ಒಂದು ತಂಡ ಬುಲೆಟ್ ಪ್ರೂಫ್ ಜಾಕೆಟ್ಗಳು ರಾಕೆಟ್ ಲಾಂಚರ್ಗಳು ಮತ್ತು ರೈಫಲ್ಗಳನ್ನ ಹಿಡಿದು ಸಿದ್ಧರಾಗಿ ಇಡೀ ಮನೆಯನ್ನ ಸುತ್ತುವರಿತಾರೆ ಆ ಇಡೀ ಪ್ರದೇಶದಲ್ಲಿದ್ದ ಎಲ್ಲರನ್ನ ಸ್ಥಳಾಂತರ ಮಾಡಲಾಗುತ್ತೆ ಜೊತೆಗೆ ಅಲ್ಲಿದ್ದ ಎಲ್ಲ ಸೈನಿಕರಿಗೂ ಮುಂದೆ ತಾವೇನು ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದ್ರೆ ಟ್ರೈನಿಂಗ್ ಅಲ್ಲಿ ಅವ್ರಿಗೆ ಅದೆಲ್ಲವನ್ನು ಹೇಳ್ಕೊಟ್ಟಿರ್ತಾರೆ ನೋಡಿ ಆ ಸಂದರ್ಭದಲ್ಲಿ ಇಸ್ರೇಲ್ ಅಥವಾ ಅಮೆರಿಕ ಸೈನ್ಯ ಆಗಿದ್ರೆ ಕ್ಷಣಾರ್ಧದಲ್ಲಿ ಆ ಇಡೀ ಮನೆಯನ್ನ ಸ್ಫೋಟಿಸ್ಬಿಟ್ಟು ಉಗ್ರರನ್ನ ಉಡಾಯಿಸ್ಬಿಡ್ತಾ ಇತ್ತು ಆದ್ರೆ ನಮ್ಮದು ಭಾರತೀಯ ಸೈನ್ಯ ನೈತಿಕತೆಯನ್ನು ಹೊಂದಿರೋ ಸೈನ್ಯ ಹಾಗಾಗಿ ಭಾರತೀಯ ಸೈನ್ಯ ಸಾಮಾನ್ಯವಾಗಿ ಈ ತರ ಆಪರೇಷನ್ ಮಾಡ್ಬೇಕಾದ್ರೆ ಕೊಲ್ಯಾಟ್ರಲ್ ಡ್ಯಾಮೇಜ್ಗಳನ್ನ ಅವಾಯ್ಡ್ ಮಾಡುತ್ತೆ ಹಾಗಾಗಿ ಅಕ್ಕಪಕ್ಕ ಇದ್ದ ಎಲ್ಲ ದಾರಿಗಳನ್ನ ಅವತ್ತು ಮುನೀಂದ್ರನಾಥ್ ರೈ ಮುಚ್ಚಿರ್ತಾರೆ ಭದ್ರತಾ ಪಡೆಗಳು ಮನೆಯನ್ನ ನಾಲ್ಕು ದಿಕ್ಕುಗಳಿಂದ ಸುತ್ತುವರೆದಿರ್ತಾರೆ ಕರ್ನಲ್ ಮುನೀಂದ್ರನಾಥ್ ರೈ ಅವರು ಮುಂಚೂಣಿಯಲ್ಲಿ ನಿಂತು ತಂಡವನ್ನ ಮುನ್ನಡೆಸ್ತಾ ಇರ್ತಾರೆ ರೈ ತುಂಬಾ ಕಠಿಣ ಅಧಿಕಾರಿ ಆದರೂ ಮಾನವೀಯತೆ ಇರುವಂತಹ ವ್ಯಕ್ತಿ ಹಾಗಾಗಿ ಉಗ್ರರಿಗೆ ಒಂದು ಕಟ್ಟ ಕಡೆಯ ಅವಕಾಶ ಕೊಟ್ಟು ಬಿಡೋಣ ಅಂತ ಹೇಳಿ ಕೈಯಲ್ಲಿ ಮೈಕೊಂದನ್ನು ಹಿಡ್ಕೊಂಡು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ ಒಳಗಿನಿಂದ ನೀವು ಬಂದು ಶರಣಾಗಿ ಎನ್ನುವ ಒಂದು ಮನವಿಯನ್ನು ಉಗ್ರರಿಗೆ ಮಾಡ್ತಾರೆ ಆದರೆ ಮನೆ ಒಳಗಡೆಯಿಂದ ಯಾವ ಪ್ರತಿಕ್ರಿಯೆಯೂ ಬರೋದಿಲ್ಲ ಅದು ಜನವರಿ ತಿಂಗಳ ಕಡೆ ವಾರ ತ್ರಾಲ್ನಲ್ಲಿ ಒಂದೇ ಸಮ ಹಿಮ ಬೀಳ್ತಾ ಇರುತ್ತೆ ಸುತ್ತ ನೀರವ ಮೌನ ಇರುತ್ತೆ ಅನೇಕ ಸೈನಿಕರು ಹೆಗಲ ಮೇಲೆ ರಾಕೆಟ್ ಲಾಂಚರ್ ಹಿಡಿದು ಮನೆ ಹತ್ರ ಗುರಿ ಇಟ್ಟುಕೊಂಡು ನಿಂತಿರ್ತಾರೆ ಮತ್ತೆ ಕೆಲವರು ರೈಫಲ್ನ ಹಿಡಿದು ನೆಲದ ಮೇಲೆ ಮಂಡಿಯೂರಿ ಕುಳಿತು ಸಿದ್ಧರಾಗಿರ್ತಾರೆ ಅವರೆಲ್ಲರ ಗುರಿ ಒಂದೇ ಅದು ಒಳಗಡೆ ಇರುವ ಉಗ್ರರನ್ನ ಸೆರೆ ಹಿಡಿಬೇಕು ಇಲ್ಲ ಅಂದ್ರೆ ಕುಂದ್ ಹಾಕಬೇಕು ತುಂಬಾ ಹೊತ್ತಾದ್ರೂ ಒಳಗಿನಿಂದ ಯಾವ ಸದ್ದು ಬರೋದಿಲ್ಲ ಕರ್ನಲ್ ರೈ ಮುಂದಿನ ಕೆಲವೇ ನಿಮಿಷಗಳಲ್ಲಿ ತಮ್ಮ ತಂಡಕ್ಕೆ ಉಗ್ರರತ್ತ ಗುಂಡಿನ ಸುರಿಮಳೆ ಗೈರಿ ಎನ್ನುವ ಒಂದು ಆದೇಶವನ್ನ ನೀಡೋದಕ್ಕೆ ಸಿದ್ಧರಾಗಿರ್ತಾರೆ ಹಿಟ್ಟರಲ್ಲಿ ಹಿಂದಿನಿಂದ ಒಂದು ಸಣ್ಣ ಧ್ವನಿ ಕೇಳಿ ಬರುತ್ತೆ ಕರ್ನಲ್ ರೈ ಹಿಂದೆ ತಿರುಗಿ ನೋಡ್ತಾರೆ ಸ್ವಲ್ಪ ದೂರದಲ್ಲಿ ಒಬ್ಬ ಹಣ್ಣು ಹಣ್ಣು ಮುದುಕ ವೇಗವಾಗಿ ಹೆಜ್ಜೆ ಹಾಕ್ತಾ ಅವ್ರ ಹತ್ರ ಬರ್ತಾ ಇರ್ತಾನೆ ಅವನ ಬಟ್ಟೆ ಎಲ್ಲ ಕೊಳಕಾಗಿರುತ್ತೆ ಕಣ್ಣು ಗುಡ್ಡೆ ಒಳಗಡೆ ಹುಟ್ಟೋಗಿರುತ್ತೆ ಕುರ್ಚಿಲ ಗಡ್ಡ ಬರೀ ಕಾಲು ನಡುಗ್ತಾ ಇರುತ್ತೆ ಕೈಗಳು ಬಚ್ಚು ಬಾಯಿ ತಲೆ ಮೇಲೊಂದು ಹರಿದು ಹೋಗಿರೋ ಟೋಪಿ ಆತ ನೇರವಾಗಿ ಬಂದು ಕರ್ನಲ್ ರೈ ಅವರ ಕಾಲು ಹಿಡ್ಕೊಂಡ್ಬಿಡ್ತಾನೆ ರೈ ಆತನನ್ನ ಹಿಡಿದೆತ್ತಿ ವಿಚಾರ ಕೇಳ್ತಾರೆ ಕೂಡ್ಲೆ ಆತ ಹೇಳ್ತಾನೆ ಕರ್ನಲ್ ಸಾಬ್ ಈ ಮನೆ ಒಳಗಡೆ ಇರೋ ಇಬ್ರು ಉಗ್ರರಲ್ಲಿ ಒಬ್ಬ ಉಗ್ರ ನನ್ನ ಮಗ ದಯಮಾಡಿ ಆತನನ್ನು ಕೊಲ್ಲಬೇಡಿ ನಾನು ಒಳಗಡೆ ಹೋಗಿ ಅವನ ಜೊತೆ ಮಾತಾಡಿ ಅವನು ನಿಮ್ ಜೊತೆಯಲ್ಲಿ ಶರಣಾಗಬೇಕು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ನಾನು ಒಂದೇ ಒಂದು ಅವಕಾಶ ಕೊಡಿ ಅಂತ ಗೋಗರಿತಾನೆ ಕರ್ನಲ್ ರೈ ಮೊದಲೇ ಮಾನವೀಯತೆ ಮೂರ್ತಿ ಹಾಗಾಗಿ ಉಗ್ರರಿಗೆ ಶರಣಾಗೋದಕ್ಕೆ ಒಂದು ಅವಕಾಶ ಕೊಟ್ಟು ನೋಡೋಣ ಆ ಮೂಲಕ ಅವರೇನಾದ್ರು ಮುಖ್ಯವಾಹಿನಿಗೆ ಬರೋದಿದ್ರೆ ಬರಲಿ ಅಂತ ಯೋಚನೆ ಮಾಡಿ ಆ ವೃದ್ಧನ ಮಾತಿಗೆ ಒಪ್ಪಿಗೆ ಸೂಚಿಸ್ತಾನೆ ತಮ್ಮ ತಂಡಕ್ಕೆ ಒಂದಷ್ಟು ಸಮಯ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಆ ವೃದ್ಧ ನಿಧಾನವಾಗಿ ಉಗ್ರರಿದ್ದಂತಹ ಮನೆಯನ್ನ ಪ್ರವೇಶ ಮಾಡ್ತಾರೆ ಆದರೂ ಮನೆ ಒಳಗಿನಿಂದ ಯಾವ ಸದ್ದು ಕೇಳಿಬರೋದಿಲ್ಲ ಹೊರಗಡೆ ಕರ್ನಲ್ ರೈ ಉಗ್ರರಲ್ಲಿ ಒಂದು ಬದಲಾವಣೆ ಆಗ್ಬೋದು ಅವರು ಶರಣಾಗಬಹುದು ಅಂತ ಕಾಯ್ತಾ ಇರ್ತಾರೆ ಒಂದೆರಡು ಕ್ಷಣ ಮೈ ಮರೆತಿರ್ತಾರೆ ಅಷ್ಟರಲ್ಲಿ ಉಗ್ರರು ಮನೆಯ ಬಾಗಿಲನ್ನ ತೆಗೆದು ಕರ್ನಲ್ ರೈ ಅವರತ್ತ ಒಂದೇ ಸಮನೆ ಗುಂಡಿ ಹಾರಿಸೋದಕ್ಕೆ ಶುರು ಮಾಡ್ತಾರೆ ಕರ್ನಲ್ ರೈ ಅವರು ಒಬ್ಬ ಟ್ರೈನ್ಡ್ ಮಿಲಿಟರಿ ಆಫೀಸರ್ ಅವ್ರ ಕೈಲಿ ಬಂದೂಕ ಇರುತ್ತೆ ಅವರು ಸಹ ಉಗ್ರರತ ಗುಂಡ್ ಹಾರಿಸೋದಕ್ ಶುರು ಮಾಡ್ತಾರೆ ಮರು ಕ್ಷಣನೇ ನಾಲ್ಕು ಕಡೆಗಳಿಂದ ಸೈನಿಕರು ಉಗ್ರರತ ಗುಂಡಿನ ಸುರಿಮಳೆ ಸುರಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ಕರ್ನಲ್ ರೈರವರ ಬಂದೂಕಿನಿಂದ ಹೊರಟಂತಹ ಗುಂಡುಗಳು ಆ ಉಗ್ರರ ಎದೆಯನ್ನ ಸೀಳ್ ಹಾಕಿರುತ್ತೆ ಒಬ್ಬ ಉಗ್ರ ಅಲ್ಲೇ ಕುಸಿದು ಬಿದ್ದು ಹೋಗ್ತಾನೆ ಆದ್ರೆ ಆ ಭೀಕರ ಗುಂಡಿನ ಕಾಳಗದಲ್ಲಿ ಕರ್ನಲ್ ರೈ ತೀವ್ರವಾಗಿ ಗಾಯಗೊಳ್ತಾರೆ ಹಾಗೆ ನೆಲಕ್ಕ ಉರುಳುತ್ತಾರೆ ದೇಶಕ್ಕಾಗಿ ಬಲಿದಾನವನ್ನು ಮಾಡ್ತಾರೆ ಅವತ್ತು ಮನೆಯ ಒಳಗಡೆ ಉಗ್ರರು ಭಾರಿ ಪ್ರಮಾಣದಲ್ಲಿ ಮದ್ದು ಗುಂಡು ಸ್ಫೋಟಕಗಳನ್ನ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ ಶ್ರೀನಗರದ ಪ್ರಮುಖ ಸ್ಥಳಗಳ ಮೇಲೆ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಒಂದು ನೀಲ ನಕ್ಷೆಯನ್ನ ಸಿದ್ಧ ಮಾಡಿಕೊಂಡಿರ್ತಾರೆ ಭಾರತೀಯ ಸೈನ್ಯ ಉಗ್ರರ ಆ ಯೋಜನೆಯನ್ನ ಬುಡಮೇಲ್ ಮಾಡಿರುತ್ತೆ ಆದರೆ ಆ ಇಡೀ ಹೋರಾಟದಲ್ಲಿ ಸೈನ್ಯ ವೃದ್ಧನೂ ಸೇರಿದಂತೆ ಎಲ್ಲ ಉಗ್ರರನ್ನ ಸದೆ ಬಡಿದಿರುತ್ತೆ ಆದರೆ ಅದರ ಜೊತೆಗೆ ಸೈನ್ಯ ತನ್ನ ವೀರ ಯೋಧನೊಬ್ಬನನ್ನ ಕಳ್ಕೊಂಡಿರುತ್ತೆ ಮಾನವೀಯತೆಯನ್ನು ತೋರುವ ಕಾಯಕದಲ್ಲಿ ನಿರತರಾಗಿದ್ದಂತಹ ಶಾಂತಿ ಪ್ರಿಯ ಅಧಿಕಾರಿಯೊಬ್ಬರು ಅವತ್ತು ಉಗ್ರರ ಗುಂಡಿಗೆ ಎದೆ ಕೊಟ್ಟು ಪ್ರಾಣತ್ಯಾಗ ಮಾಡಿರ್ತಾರೆ ರೈ ಅವರ ಕೈಯಲ್ಲಿ ಗುಂಡು ತುಂಬಿದ ಬಂದೂಕ ಇರುತ್ತೆ ಕ್ಷಣಾರ್ಧದಲ್ಲಿ ಅವರು ಆ ಇಡೀ ಮನೆಯನ್ನ ಉಡಾಯಿಸಿ ಉಗ್ರರನ್ನ ಕೊಲ್ಲಬಹುದಾಗಿತ್ತು ಆದರೆ ಅಂತಹ ಸಮಯದಲ್ಲೂ ರೈ ಮಾನವೀಯತೆಯನ್ನು ಮೆರೆದಿರ್ತಾರೆ ಕಾಶ್ಮೀರ ಕಣಿವೆಯಲ್ಲಿ ಭಾರತೀಯ ಸೈನಿಕರು ತೋರುವಂತಹ ಮಾನವೀಯ ಮೌಲ್ಯಗಳಿಗಾಗಿ ತೆರ್ತಾ ಇರುವಂತಹ ಬೆಲೆ ಇದು ರೈ ಅವರು ತೋರದಂತಹ ಅಪ್ರತಿಮ ಸಾಹಸಕ್ಕೆ ಭಾರತ ಸರ್ಕಾರ ಅವರಿಗೆ ಮರಣೋತ್ತರ ಶೌರ್ಯ ಚಕ್ರವನ್ನು ನೀಡಿ ಗೌರವಿಸುತ್ತೆ ಭಾರತ ದೇಶ ಕರ್ನಲ್ ಮುನೀಂದ್ರನಾಥ್ ರೈ ಅವರ ತ್ಯಾಗ ಧೈರ್ಯ ಸಾಹಸ ಬಲಿದಾನಕ್ಕೆ ಸದಾ ಋಣಿಯಾಗಿರುತ್ತೆ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಹಾಗೆ ನಿಮ್ಮ ಕ್ಲೋಸ್ ಸರ್ಕಲ್ನಲ್ಲಿ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ